ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನ ದೇಶದೆಲ್ಲೆಡೆ ಜನವರಿ 15ರಿಂದ ಆರಂಭವಾಗಿದೆ. ಈ ಅಭಿಯಾನ ಕರ್ನಾಟಕದಲ್ಲಿ ಫೆಬ್ರವರಿ 5ರವರೆಗೆ ನಡೆಯಲಿದೆ. ಈ ಅಭಿಯಾನದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಹಿಡಿದು ದೇಶದ ಹಲವಾರು ಗಣ್ಯರು ಜನಸಾಮಾನ್ಯರು ನಿಧಿ ಸಮರ್ಪಣೆ ಮಾಡಿದ್ದಾರೆ ಮತ್ತು ಮಾಡುತ್ತಿದ್ದಾರೆ. ಈ ಕುರಿತಂತೆ ನ್ಯೂಸ್ 13ನಲ್ಲಿ ಪ್ರಕಟಿಸಲಾದ ಕೆಲವು ಸುದ್ದಿಗಳ ಕಿರುನೋಟ ಇಲ್ಲಿದೆ. ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ ರೂಪಾಯಿ 5 ಲಕ್ಷ ದೇಣಿಗೆ ನೀಡಿದ ರಾಷ್ಟ್ರಪತಿ. ಅಯೋಧ್ಯೆ ಶ್ರೀರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ತಮ್ಮ ವೈಯಕ್ತಿಕ ನೆಲೆಯಲ್ಲಿ 5 ಲಕ್ಷ ರೂಪಾಯಿಗಳನ್ನು ನೀಡಿದರು. ದಿವ್ಯಾಂಗ ಬಾಲಕನಿಂದ ಶ್ರೀರಾಮ ಮಂದಿರ ನಿರ್ಮಾಣ ನಿಧಿಗೆ ಗೋಲಕದಲ್ಲಿ ಸಂಗ್ರಹಿಸಿಟ್ಟ ಧನ ಸಮರ್ಪಣೆ. ಮೈಸೂರಿನ ಮಹಾದೇವಪುರ ಬಡಾವಣೆಯ ದಿವ್ಯಾಂಗ ಬಾಲಕ ಮಂಜುನಾಥ್ ತಾನು ಗೋಲಕದಲ್ಲಿ ಕೂಡಿಟ್ಟಿದ್ದ ಹಣವನ್ನು ಶ್ರೀರಾಮ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನ ತಂಡಕ್ಕೆ ಸಮರ್ಪಣೆ ಮಾಡುವ ಮೂಲಕ ಇತರರಿಗೂ ಮಾದರಿಯಾಗಿದ್ದಾನೆ. ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ 11 ಕೋಟಿ ರೂಪಾಯಿ ದೇಣಿಗೆ ನೀಡಿದ ಗುಜರಾತಿನ ವಜ್ರದ ವ್ಯಾಪಾರಿ. ಗುಜರಾತ್ನ ಸೂರತ್ನಲ್ಲಿನ ವಜ್ರದ ವ್ಯಾಪಾರಿಯೊಬ್ಬರು ಅಯೋಧ್ಯೆಯಲ್ಲಿ ನಿರ್ಮಾಣವಾಗಲಿರುವ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ 11 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಕೌಸಲ್ಯ ದೇವಿ ಅವರ ಕೊಡುಗೆಯಿಂದ ಪ್ರಾರಂಭವಾದ ಶ್ರೀರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನ. ಬೆಂಗಳೂರು ನಗರದ ಪುಟ್ಟೇನಹಳ್ಳಿಯ ಹರಿಜನ ಕಾಲೋನಿಯಲ್ಲಿ ನಡೆದ ಅಯೋಧ್ಯೆ ಶ್ರೀರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನದ ಮೊದಲ ದಿನದ ಮೊದಲ ಮನೆಯಲ್ಲಿ ಕೌಸಲ್ಯ ದೇವಿ ಎಂಬ ಮಹಿಳೆಯೋರ್ವರು ನಿಧಿ ಸಮರ್ಪಿಸಿದ್ದಾರೆ. ಅಭಿಯಾನದ ಪ್ರಾಂತ ಕಾರ್ಯದರ್ಶಿ ನಾ ತಿಪ್ಪೇಸ್ವಾಮೀಜಿ ಅವರು ಮೊದಲ ದಿನದ ಮೊದಲನೇ ಮನೆಗೆ ಭೇಟಿ ಕೊಟ್ಟು ನಿಧಿಯನ್ನು ಕೇಳಿದ ಸಂದರ್ಭದಲ್ಲಿ ಮನೆಯ ತಾಯಿ ಅಡುಗೆ ಮನೆಯ ಎಲ್ಲಾ ಡಬ್ಬಗಳನ್ನು ಹುಡುಕಿ 50 ರೂಪಾಯಿ ಧನ್ಯತಾ ಭಾವದಲ್ಲಿ ನೀಡಿದ್ದಾರೆ. ಕೂಪನ್ನಲ್ಲಿ ಬರೆಯುವ ಸಲುವಾಗಿ ಹೆಸರು ಕೇಳಿದಾಗ ಕೌಸಲ್ಯ ದೇವಿ ಎಂದು ಹೇಳಿದರು. ಪ್ರಭು ಶ್ರೀರಾಮನ ಮಾತೆಯ ಹೆಸರು ಕೌಸಲ್ಯೆಯಾಗಿದ್ದು ನಿಧಿ ಸಮರ್ಪಣೆ ಮಾಡಿದ ಮೊದಲ ಮನೆಯ ತಾಯಿಯು ಆಕೆಯದ್ದೇ ಹೆಸರು ಹೊಂದಿದ್ದನ್ನು ಕೇಳಿ ಎಲ್ಲಾ ಕಾರ್ಯಕರ್ತರು ಭಾವುಕರಾದರು. ಶ್ರೀರಾಮ ಮಂದಿರ ಶೀಘ್ರದಲ್ಲೇ ನಿರ್ಮಾಣವಾಗುವಂತಾಗಲಿ ಎಂದು ಕೌಸಲ್ಯ ದೇವಿಯವರು ಹಾರೈಸಿದ್ದಾಗಿಯೂ ಅಭಿಯಾನಕ್ಕೆ ತೆರಳಿದ ತಂಡ ತಿಳಿಸಿದೆ. ನಿಧಿ ಸಮರ್ಪಣಾ ಅಭಿಯಾನಕ್ಕೆ ಈ ಘಟನೆ ಮತ್ತಷ್ಟು ಪ್ರೇರಣೆ ನೀಡಿದೆ. ಶ್ರೀರಾಮ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನ. ಉಡುಪಿ ಅಷ್ಟಮಠಗಳಿಂದ ನಿಧಿ ಸಮರ್ಪಣೆ. ಶ್ರೀ ಕೃಷ್ಣಮಠದಲ್ಲಿನ ಚೂರ್ಣೋತ್ಸವದ ಬಳಿಕ ಮಧ್ವಮಂಟಪದಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ವಿಶ್ವಸ್ತ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ನಿಧಿ ಸಮರ್ಪಣೆಯು ನಡೆಯಿತು.